ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಭಾರತದ ನೆಲದಲ್ಲಿ ಪೂರ್ವದಿಂದ ಇದ್ದಂಥದ್ದು ಶಿವ ಸಂಸ್ಕೃತಿ ಮತ್ತು ದ್ರಾವಿಡ ಸಂಸ್ಕೃತಿ, ಇದರ ಬಗ್ಗೆ ನಮಗೆಲ್ಲ ಅರಿವಿದೆ. 4600 ವರ್ಷಗಳ ಹಿಂದೆ ಸಿಂಧೂ ಕಣಿವೆಯ ನಾಗರಿಕತೆಯ ಅವಶೇಷಗಳು ಹರಪ್ಪ ಮಹೆಂಜೋದಾರದಲ್ಲಿ ಉತ್ಖನನದ ಮೂಲಕ ನಮಗೆ ಗೋಚರಿಸಿದ್ದು, ಆಗ ಇಡೀ ಭಾರತದಾದ್ಯಂತ ಅಸ್ತಿತ್ವದಲ್ಲಿದ್ದುದು ಶಿವ ಸಂಸ್ಕೃತಿ ಮತ್ತು ದ್ರಾವಿಡ ನಾಗರಿಕತೆ. ಅದು ಹೇಗೆ ಮುಂದೆ ನಶಿಸಿ ಹೋಯಿತು ಅನ್ನೋದರ ಬಗ್ಗೆ ಅನೇಕ ಕಾರಣಗಳು ಇತಿಹಾಸಕಾರರು ಕೊಡ್ತಾ ಹೋಗ್ತಾರೆ. ಮಧ್ಯ ಏಷ್ಯಾ ಮೂಲದ ಆರ್ಯನರು ಪಶ್ಚಿಮೋತ್ತರ ಭಾಗದಿಂದ ಭಾರತವನ್ನು ಪ್ರವೇಶಿಸಿ ಸಿಂಧೂ ಕಣಿವೆ ದಾಟಿ ಈ ಕಡೆಗೆ ಬಂದ ಮೇಲೆ ಶಿವ ಸಂಸ್ಕೃತಿ ಮತ್ತು ದ್ರಾವಿಡ ಸಂಸ್ಕೃತಿಯನ್ನು ನಾಶಗೊಳಿಸಿ ಇಲ್ಲಿ ಆರ್ಯ ವೈದಿಕ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿಯನ್ನು ಬಿತ್ತುತ್ತಾರೆ ಅನ್ನುವಂಥದ್ದು ನಾವೆಲ್ಲ ಕೇಳಿ ತಿಳಿದಿದೆ. ಆರಂಭದಲ್ಲಿ ನಡೆದು ಹೋದಂಥ ಆರ್ಯ ದ್ರಾವಿಡರ ಸಂಘರ್ಷ, ಅದು ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಆ ನಂತರ ದ್ರಾವಿಡ ಸಂಸ್ಕೃತಿಯನ್ನು ಕ್ಷೀಣಿಸಿ ಆರ್ಯ ಸಂಸ್ಕೃತಿ ಈ ನೆಲದಲ್ಲಿ ತನ್ನ ಅಟ್ಟಹಾಸವನ್ನು ಮೆರೆದಾದ ಮೇಲೆ ಅದಕ್ಕೆ ತೊಡೆತಟ್ಟಿ ಸವಾಲಾಗಿ ಎದುರಾದದ್ದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ, ಬುದ್ಧನ ಬೌದ್ಧ ಸಂಸ್ಕೃತಿ, ಬೌದ್ಧ ಧರ್ಮದ ಸ್ಥಾಪನೆ. 500 ವರ್ಷಗಳು ವೈದಿಕ ಸಂಸ್ಕೃತಿಯನ್ನು ಹತ್ತಿಕ್ಕಿದ ಬೌದ್ಧ ಸಂಸ್ಕೃತಿ ಈ ನೆಲದಲ್ಲಿ ಒಂದು ಸುವರ್ಣ ಯುಗವನ್ನು ಸ್ಥಾಪಿಸಿತು. ಆನಂತರ ಬೌದ್ಧ ಧರ್ಮವನ್ನು ಕ್ಷೀಣಗೊಳಿಸಿ ಪುಷ್ಯಮಿತ್ರ ಶುಂಗನ ಕಾಲಘಟ್ಟದ ನಂತರ, ಅಂದರೆ ಇತ್ತೀಚಿನ 2000 ವರ್ಷಗಳು, ಮತ್ತೆ ವೈದಿಕ ಧರ್ಮದ ಪುನರುತ್ಥಾನ. ಅಂದರೆ ಬಸವಣ್ಣನ ಆಗಮನದವರೆಗೆ, ಬುದ್ಧ ಧರ್ಮದ ನಾಶದಿಂದ ಬಸವಣ್ಣನ ಆಗಮನದವರೆಗೆ ಇದ್ದಂಥ ಆ 1200 ವರ್ಷಗಳ ಕಾಲಘಟ್ಟ, ಮತ್ತೆ ಅದು ಮೂರನೆಯ ಸ್ವಾತಂತ್ರ್ಯ ಸಂಗ್ರಾಮ. ಆರ್ಯ ವೈದಿಕ ಧರ್ಮದ ವಿರುದ್ಧ ಬಸವಣ್ಣ ತೊಡೆತಟ್ಟಿ ಮತ್ತೊಂದು ಚಳವಳಿಯನ್ನು ಹುಟ್ಟು ಹಾಕದಲ್ಲ, ಅದು ಶರಣರು ಕಟ್ಟಿದ ವಚನ ಧರ್ಮದ ಚಳವಳಿ. ಹೀಗೆ ಈ ಯಾವ ಹಿಂದೂ ಎಂದು ತಪ್ಪಾಗಿ ಕರೆಯಲ್ಪಡುವ ಸನಾತನ ವೈದಿಕ ಧರ್ಮ ಇದೆಯೋ, ಆ ಧರ್ಮದ ವಿರುದ್ಧ ಹುಟ್ಟಿದ ಎಲ್ಲ ಚಳವಳಿಗಳನ್ನು ಕಬಳಿಸ್ತಾ ಅವುಗಳನ್ನು ವೈದಿಕೀಕರಣಗೊಳಿಸ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಬುದ್ಧ ಸ್ಥಾಪಿಸಿದ ಹೊಸ ಧರ್ಮ ಅಲ್ಲ, ಬುದ್ಧ ಸನಾತನ ಧರ್ಮದ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಾನೆ ಅನ್ನುವಂಥ ಕತೆ ಹುಟ್ಟುಕೊಳ್ಳುತ್ತದೆ. ಹಾಗೆಯೇ ಬಸವಣ್ಣನು ಕೂಡ. ಇತ್ತೀಚೆಗೆ ನಾವು ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಬೇಕು ಅನ್ನುವ ಹೋರಾಟ ಆರಂಭ ಮಾಡಿದ ಮೇಲೆ ಬಹಳಷ್ಟು ಜನ ಸಾಂಪ್ರದಾಯವಾದಿಗಳು, ಸನಾತನವಾದಿಗಳು ಬಸವಣ್ಣ ಹೊಸ ಧರ್ಮ ಎಲ್ಲಿ ಸ್ಥಾಪನೆ ಮಾಡಿದ್ದಾನೆ, ಬಸವಣ್ಣ ಹಿಂದೂ ಧರ್ಮದ ಸುಧಾರಕ ಅನ್ನುವಂಥ ಮಂಡುವಾದವನ್ನು, ವಿತಂಡವಾದವನ್ನು ಮಾಡ್ತಿರೋದು ನಾವು ನೋಡ್ತೇವೆ. ಹಾಗಾದರೆ ನನಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಬಸವಣ್ಣ ನಿಮ್ಮ ಪ್ರಕಾರ ಹಿಂದೂ ಧರ್ಮದ ಸುಧಾರಕ ಅಂತ ಆದರೆ, ಬಸವಣ್ಣನನ್ನು ನೀವು ಹಿಂದೂಗಳಾದವರು ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ? ನೀವು ಮೇಲ್ನೋಟಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಬಸವಣ್ಣ ಹಿಂದೂ ಧರ್ಮದ ಸುಧಾರಕ ಅಂತ ಹೇಳೋದು ಯಾವಾಗ? ಬಸವಣ್ಣನ ಅನುಯಾಯಿಗಳು ಹೊಸ ಧರ್ಮ, ಅದಕ್ಕೆ ಸಂವಿಧಾನ ಮಾನ್ಯತೆ ಬೇಕು ಅಂದಾಗ. ಉಳಿದ ಸಂದರ್ಭದಲ್ಲಿ ಬಸವಣ್ಣ ಮತ್ತು ಬಸವಣ್ಣ ಮಾಡಿದ ಸುಧಾರಣೆಗಳ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ. ಹಾಗಾಗಿ ಬಸವಣ್ಣ ತನ್ನ ಸ್ವಂತ ಜಾತಿಯನ್ನು ತಿರಸ್ಕರಿಸಿದ್ದೇಕೆ? ಇದಕ್ಕೆ ಭಾಳ ಸ್ಪಷ್ಟವಾದ ಉತ್ತರಗಳು ಬೇಕು ನಮಗೆ. ಬಸವಣ್ಣ ತನ್ನ ತಂದೆ ಆತನಿಗೆ ಮಾಡಲು ಅಣಿಯಾಗಿದ್ದಾಗ ಬ್ರಹ್ಮೋಪದೇಶ ಮತ್ತು ಯಜ್ಞೋಪವಿದ್ಧಾರಣೆ ಮುಂಜಿವಿ, ಇದನ್ನು ಆತ ತಿರಸ್ಕರಿಸಿದ್ದೇಕೆ? ಬಸವಣ್ಣ ದೇವಾಲಯ ಪ್ರವೇಶವನ್ನು ನಿರಾಕರಿಸಿದ್ದೇಕೆ? ಬಸವಣ್ಣ ಮೂರ್ತಿ ಪೂಜೆಯನ್ನು ಧಿಕ್ಕರಿಸಿದ್ದೇಕೆ? ಬಸವಣ್ಣ ಮತ್ತು ಬಸವಾದಿ ಶಿವಶರಣರು ಇಲ್ಲಿಯವರೆಗೆ ಲಭ್ಯವಿರುವ 22-23 ಸಾವಿರ ವಚನಗಳಲ್ಲಿ 360 ಕನಿಷ್ಠ ವಚನಗಳಲ್ಲಿ ನಮಗೆ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಧಿಕ್ಕರಿಸಿದ ದೃಷ್ಟಾಂತಗಳು ಸಿಗುತ್ತವೆ. ಹಾಗಾಗಿ ಬಸವಣ್ಣ ವೇದ ಶಾಸ್ತ್ರ ಪುರಾಣಗಳನ್ನು ಧಿಕ್ಕರಿಸಿದ್ದು ಏಕೆ? ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಬೇಕು. ಹಾಗೆಯೇ ಅಂದು ಶೂದ್ರರಿಗೆ ದೇವಾಲಯ ಪ್ರವೇಶ ನಿರಾಕರಿಸಿದವರು ಯಾರು, ಯಾಕೆ ನಿರಾಕರಿಸಿದರು? ಜಾತಿ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದವರು ಯಾರು, ಶೂದ್ರರನ್ನು ಶಿಕ್ಷಣದಿಂದ ವಂಚಿಸಿದವರು ಯಾರು? ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕು.
ಬಸವಕ್ರಾಂತಿಯ ವಿಫಲಗೊಳಿಸಿದವರು ಯಾರು? ನಾನು 12ನೇ ಶತಮಾನಕ್ಕೆ ಬರ್ತೇನೆ. ಬಸವಣ್ಣ ಒಂದು ವೇಳೆ ಹಿಂದೂ ಧರ್ಮದ ಸುಧಾರಣೆ ಮಾಡುತ್ತಿರುವಂಥ ಪ್ರಕ್ರಿಯೆ ಆ ವಚನ ಕ್ರಾಂತಿ ಆಗಿದ್ದರೆ, ಆ ವಚನ ಕ್ರಾಂತಿಯನ್ನು ವಿಫಲಗೊಳಿಸಲು ಸನಾತನವಾದಿಗಳು ಪ್ರಯತ್ನಿಸಿದ್ದೇಕೆ? ನೀವು ಒಂದು ವೇಳೆ ಅದನ್ನು ಹಿಂದೂ ಧರ್ಮದ ಸುಧಾರಣೆ ಅಂತ ತಿಳ್ಕೊಂಡಿದ್ದರೆ ಅದನ್ನು ವಿರೋಧಿಸುವ ಪ್ರಶ್ನೆ ಯಾಕೆ ಬರುತ್ತಿತ್ತು? ಅದು ಒಂದು ಪ್ರತ್ಯೇಕವಾದ ಧರ್ಮ ಆಗಿರೋದ್ರಿಂದಲೇ ನೀವು ವಿರೋಧಿಸಿ ಇವತ್ತು ಆ ಪ್ರತ್ಯೇಕತೆಗೆ ಅನುಮೋದನೆ ಕೊಡಬೇಕಾಗ್ತದಲ್ಲ ಅಂತ ಅದು ಸುಧಾರಣೆ ಅಂತ ಹೇಳುವ ಈ ವಿತಂಡವಾದವನ್ನು ನಾವು ಒಪ್ಪಬೇಕೆ? ಶರಣರ ನರಮೇಧ ಮಾಡದವರು ಯಾರು? ಶರಣರು ಬರೆದ ವಚನದ ಕಟ್ಟುಗಳನ್ನು ಸುಟ್ಟವರು ಯಾರು? ಇವತ್ತು ಬಸವಣ್ಣ ಹಿಂದೂ ಧರ್ಮದ ಸುಧಾರಣಾವಾದಿ, ಗೌತಮ ಬುದ್ಧ ಹಿಂದೂ ಧರ್ಮದ ಸುಧಾರಣಾವಾದಿ ಅಂತ ಹೇಳುವ ಹಿಂದುತ್ವವಾದಿಗಳೇ, ನಿಮ್ಮ ಸಂಘದ ಶಾಖೆಗಳಲ್ಲಿ ಧಮ್ಮ ಪದವನ್ನು ಬೋಧಿಸ್ತೀರಾ? ವಚನ ಸಾಹಿತ್ಯ ಮತ್ತು ಬಸವಣ್ಣನ ಕುರಿತು ಚರ್ಚೆ ಮಾಡ್ತೀರಾ? ಬುದ್ಧನ ಮತ್ತು ಬುದ್ಧ ಬೋಧಿಸಿದ ವಿಷಯಗಳು ಚರ್ಚೆ ಆಗ್ತವೆಯೇ? ಸ್ತ್ರೀ ಪುರುಷ ಭೇದ, ಸ್ತ್ರೀ ದ್ವೇಷ, ಇವು ಎಲ್ಲವೂ ನಿಮ್ಮ ಧರ್ಮದಲ್ಲಿದ್ದವು. ಬುದ್ಧ ಮತ್ತು ಬಸವಣ್ಣ ಭಾಳ ಸ್ಪಷ್ಟವಾಗಿ ಸ್ತ್ರೀ ಪುರುಷ ಭೇದವನ್ನು ನಿರಾಕರಿಸಿದರು, ಅದಕ್ಕೆ ಪರ್ಯಾಯವಾದ ಹೊಸ ಚಿಂತನೆಗಳನ್ನು ನೀಡಿದರು. ಈಗ ಹೇಳಿ, ಬಸವಣ್ಣ ಹಿಂದುವೇ? ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವೇ? ಬಸವಣ್ಣನ ಹೆಸರು, ವಚನಕಾರರ ಹೆಸರು ಹಿಂದುತ್ವವಾದಿ ಸಂಘಿಗಳಲ್ಲಿ ಯಾಕೆ ಕಾಣಸಿಗುವುದಿಲ್ಲ? ಉಡುಪಿ, ಮಂತ್ರಾಲಯ, ಶೃಂಗೇರಿ, ರಾಮಚಂದ್ರಾಪುರ ಇತ್ಯಾದಿ ಸ್ಥಳಗಳಲ್ಲಿರುವ ವೈದಿಕರ ಮಠಗಳಲ್ಲಿ ಶೂದ್ರ ಹಿಂದೂಗಳೊಂದಿಗೆ ಸಹಪಂಕ್ತಿ ಭೋಜನ ಏಕಿಲ್ಲ? ಶೂದ್ರ ಹಿಂದೂಗಳು ಹೋಗಲಿ, ಹಿಂದೂ ಧರ್ಮದ ಸುಧಾರಣಾವಾದಿಯಾದ ಬಸವಣ್ಣನ ಅನುಯಾಯಿಗಳಾದ ಮಠಾಧೀಶರಿಗೂ ಕೂಡ ಈ ಮಠಗಳಲ್ಲಿ ಸಹಪಂಕ್ತಿಯ ಭೋಜನವನ್ನು ನಿರಾಕರಿಸಲಾಗ್ತದೆ. ಇದರ ಜೊತೆಗೆ ನಾನು ಇನ್ನೊಂದಷ್ಟು ವಿಷಯವನ್ನು ಹೇಳಬೇಕು. ಈ ವೀರಭದ್ರ ಅನ್ನುವಂಥ ಒಂದು ಕಾಲ್ಪನಿಕ ಪಾತ್ರ ಪುರಾಣಗಳಲ್ಲಿ ಬರುತ್ತದೆ. ಈ ವೀರಭದ್ರ ಯಾರು? ವೀರಭದ್ರನನ್ನು ಇತ್ತೀಚಿನ ದಿನಗಳಲ್ಲಿ ಒಬ್ಬ ಹಿಂದೂ ದೇವತೆಯಾಗಿ ಚಿತ್ರಿಸಲಾಗ್ತದೆ. ಅದರಲ್ಲೂ ವಿಶೇಷವಾಗಿ ಈ ಶೈವ ಆರಾಧ್ಯರು ಅಥವಾ ವೀರಶೈವರು ಅನ್ನುವಂಥ ಬ್ರಾಹ್ಮಣರು ವೀರಭದ್ರನನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ನಿಜ, ವೀರಭದ್ರ ಶಿವ ಸೃಷ್ಟಿಸಿದ ಒಂದು ಪಾತ್ರ. ಶಿವ ಶಿವ ಸಂಸ್ಕೃತಿಯ ನೇತಾರನಾಗಿ ತನ್ನ ಮಾವ ಆತನಿಗೆ ಅನ್ಯಾಯ ಮಾಡಿದಾಗ, ದಕ್ಷ ಯಜ್ಞಕ್ಕೆ ಆಹ್ವಾನಿಸದೆ ಅವಮಾನ ಮಾಡಿದಾಗ, ಶಿವನ ಹೆಂಡತಿ ಪಾರ್ವತಿ ದಕ್ಷಕುಂಡದಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಶಿವ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಯಜ್ಞ ಕುಂಡವನ ವೀರಭದ್ರನ ಮೂಲಕ ಧ್ವಂಸಗೊಳಿಸ್ತಕ್ಕಂಥ ಸನ್ನಿವೇಶ. ಹಾಗಂದರೆ 4600 ವರ್ಷಗಳ ಹಿಂದೆ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಶಿವ ಸಂಸ್ಕೃತಿಯ ನೇತಾರರು ಅಗ್ನಿಯನ್ನು ಧ್ವಂಸಗೊಳಿಸ್ತಿದ್ರು, ಅಗ್ನಿಯನ್ನು ಪೂಜೆ ಮಾಡುತ್ತಿರಲಿಲ್ಲ. ಆರ್ಯ ವೈದಿಕರು ಅಗ್ನಿಯನ್ನು ಪೂಜೆ ಮಾಡಿ ಹೋಮ ಹವನಗಳು ಯಜ್ಞ ಯಾಗಗಳು ಮಾಡ್ತಿರಬೇಕಾದ್ರೆ ಇವರು ಆ ಹೋಮ ಕುಂಡಗಳನ್ನು ಯಜ್ಞ ಕುಂಡಗಳನ್ನು ಧ್ವಂಸ ಮಾಡ್ತಿದ್ರು. ಅದರ ಸಂಕೇತವೇ ಈ ವೀರಭದ್ರನ ದಕ್ಷ ಯಜ್ಞದ ಪ್ರಸಂಗ. ಇದನ್ನು ನಾವು ಉತ್ತರ ಕರ್ನಾಟಕದ ಅನೇಕ ಲಿಂಗಾಯತರ ಮನೆಗಳಲ್ಲಿ ಶುಭ ಸಮಾರಂಭಗಳು ಜರುಗುವಾಗ ಗುಗ್ಗಳದ ಮೆರವಣಿಗೆಯನ್ನು ಮಾಡಿ ಆ ಬೆಂಕಿಯನ್ನು ತಮ್ಮ ಹೆಬ್ಬಾಗಿಲಿನ ಮುಂದೆ ಹಾಕಿ ಅದನ್ನು ತುಳುಕೊಂಡು ಮನೆಯಲ್ಲಿ ಹೋಗ್ತಕ್ಕಂಥ ಮತ್ತು ವೀರಗಾಸೆ ಕುಣಿತ ವೀರಭದ್ರನ ಜ್ಞಾಪಕಾರ್ಥವಾಗಿ ನೆರವೇರಿಸ್ತಕ್ಕಂಥ ಆಚರಣೆಗಳು ಇವತ್ತಿಗೂ ಇದ್ದಾವೆ. ಹೀಗೆ ನೆಲಮೂಲ ಸಂಸ್ಕೃತಿಯೇ ಬೇರೆ, ವೈದಿಕ ಸಂಸ್ಕೃತಿಯೇ ಬೇರೆ, ವಿಶೇಷವಾಗಿ ಲಿಂಗಾಯತ ಸಂಸ್ಕೃತಿಗಳೇ ಬೇರೆ. ಬಸವಣ್ಣ ಹಿಂದೂ ಧರ್ಮದ ಸುಧಾರಕನಲ್ಲ, ಹಿಂದೂ ಧರ್ಮಕ್ಕೆ ಪ್ರತಿದ್ವಂದ್ವಿಯಾಗಿ ಒಂದು ಹೊಸ ಧರ್ಮವನ್ನು, ಅದು ಅವೈದಿಕ ಧರ್ಮವನ್ನು ಹುಟ್ಟು ಹಾಕಿದ ಧರ್ಮಗುರು ಬಸವಣ್ಣ. ಹಾಗಾಗಿಯೇ ಬಸವಣ್ಣ ಮತ್ತು ಬಸವಾದಿ ಶಿವಶರಣರ ಹೆಸರುಗಳು, ಅವರು ಬೋಧಿಸಿದ ಆಚರಣೆಗಳು ಹಿಂದುತ್ವವಾದಿಗಳ ಕರ್ಮಠರ ಮನೆಗಳಲ್ಲಿ ನಿಮಗೆ ಕಾಣಕ್ಕೆ ಸಿಗೋದಿಲ್ಲ. ಇವಿಷ್ಟನ್ನು ಇಟ್ಕೊಂಡು ಬಸವಣ್ಣ ಹಿಂದೂ ಅಲ್ಲ, ಬಸವಣ್ಣ ಸ್ಥಾಪಿಸಿದ ಲಿಂಗಾಯತರು, ಲಿಂಗಾಯತ ಧರ್ಮದ ಅನುಯಾಯಿಗಳು ಕೂಡ ಹಿಂದೂಗಳಲ್ಲ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಈಗ ಹೇಳಿ, ಹಿಂದುತ್ವವಾದಿಗಳೇ, ಹಿಂದೂಗಳೆಂದರೆ ಯಾರು? ಬಸವಣ್ಣನವರನ್ನು ಯಾಕೆ ವೈದಿಕರು,
ಅಂದು ಒಪ್ಪಲಿಲ್ಲ, ಇಂದು ಕೂಡ ಒಪ್ಪುತ್ತಿಲ್ಲ. ಈ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರ ಕೊಡೋದಾದರೆ ನಮಗೆಲ್ಲರಿಗೂ ಸ್ವಾಗತ ಇದೆ. ಹಾಗಾಗಿ ನಾನು ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸುವುದು, ಲಿಂಗಾಯತರು ಹಿಂದೂಗಳಲ್ಲ, ಬಸವಣ್ಣ ಹಿಂದೂ ಧರ್ಮದ ಸುಧಾರಕನಲ್ಲ, ಶರಣು ಶರಣ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.